ಕುಮಾರಿಯ ತುಳಸಿದೆಯಾದ ಭೂಮಾತೆಯ ಪರದಲ್ಲಿ ಭರತ ಭೂಮಾತೆಯ ಸಿರದಲ್ಲಿ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅಲ್ಲಿ ಯಾವ ಜಲದಿಂದ ನೀವು ನಮ್ಮ ಸಂಧಾನಿಯಾಗಿ ಆ ದುರ್ಯೋಧನ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ಧರ್ಮನಂದನ ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನ ಸಹೋದರರ ಅಭಿಮತ Yeah.
ಕೈಲಿದ ಕತ್ತಿಯನ್ನ ವಜ್ರವಳಿ ಡೂರಿಗಳ ಪರಿ ಪಂತದಲ್ಲಿ ಪಡವಾಗಿರಿಸಿ ಬಂಡಿ ಬಂಡಿ ಕೂಡನ್ನೇ ತಿನ್ನುತ್ತಿದ್ದ ಬಂಡ ಮಗನನ್ನು ಕೊಂದ ಮಹಾ ದೌರ್ದಂಡ ಭೀಮಸೇನ ನಿನಗೇಕೆ ಈಗದ ಗಂಡ ಅದನ್ನು ಬಿಸಿಟು ಕೈಗೆ ಸೌಟು ಸೌಟು ಇನ್ನು ಪರಶುರಿಂದಲೇ ಭಾಷ್ಮದಾಸ್ಯವನ್ನು ಪಡೆದು ಅರ್ಜುನ ಪಲ್ಗುಣ ಪಾರ್ಥ ಕಿರೀಟಿ ಗಾಂಧೀವಿ ಶ್ವೇತವಾಮನ ಭೀಮತ್ಸು ಧನಂಜಯ್ಯ ಸವ್ಯಸಾಚಿ ಜಿಷ್ಣು ಅಭ್ರಭ ಶನಾಮಧೇಯ ಪರಮವೀರ ನಿನಗೆ ಈ ಗಾಂಧೀವ ಬೇರೆ ಅದನ್ನು ಮೂಲೆಯಲ್ಲಿರಿಸಿ ಕೈಗೆ ಪೊಳೆಯನ್ನು ತೊಟ್ಟುಕೊಂಡು ಇವರಾರೂ ನನ್ನ ಪತಿಗಳಲ್ಲ ನನ್ನ ಭಾಗದ ಮೃತ್ಯು ಸ್ವರೂಪರು ನನ್ನ ಪಂಥವನ್ನು ಕಿಳಿಸಿಕೊಳ್ಳಬೇಕಾದರೆ ನಾನೇ ರಣದುರ್ಗೆಯಾಗಿ ಸವರಾಗಲಕ್ಕೆ ಅಂದು ನಡುವೆ ನನ್ನ ಜೊತೆಗೆ ಕೈ ಚಾಚಿ ಅವನ ಉಣದನ್ನು ಸೀರಿ ಅವನ ಬಿಸಿ ನೆತ್ತರಿನಿಂದ ನನ್ನ ಪಂಥವನ್ನು ಈಗ ಚೆನ್ನಾಗಿ ಸಹದ ರೈವರ ಅಭಿಪ್ರಾಯವೇ ಬಂದು ಈಕೆಯ ಅಭಿಪ್ರಾಯವೇ ಬಂದು ಅಲ್ಲವೇ ಭೀಮಸೇನೆ ಅದಕ್ಕೆ ನೀನು ತಾನೇ ಏನು ಮಾಡಿಯೇ ಈಕೆಯ ಅಭಿಪ್ರಾಯವು ಏಕೆ ಈಗಾಯ್ತಲ್ಲ ಎಂದು ಹೇಳಿದನಷ್ಟೇ ಅವಳು ಹೇಳಿದ್ದನ್ನು ನೀನು ಕೇಳಲಿಲ್ಲವೇ ಕೇಳಿ ಅದರಿಂದ ಆಗುವ ಪ್ರಯೋಜನವೇ ಪ್ರಯೋಜನವೋ ಅಪ್ರಯೋಜನವೋ ನನಗೆ ಒಂದೂ ತಿಳಿಯದಯ್ಯ ಒಟ್ಟಿನಲ್ಲಿ ಶ್ರತಿಯ ಆತ್ಮನಾದವನ್ನು ಆಲಿಸಬೇಕಾದದ್ದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ ಇನ್ನುಳಿದ ನಾಲ್ವರು ಅವರ ಪತಿಗಳಲ್ಲವೇ ಅವರೇ ಬಗೆಹರಿಸಲಿ ಅದಕ್ಕೂ ನನಗೆ ಯಾವ ವಿಧವಾದ ಸಂಬಂಧವಿಲ್ಲ ಸಂಬಂಧವಿಲ್ಲ ಹಬ್ಬ ಸಂಬಂಧವಿಲ್ಲದೆಯೇ ಎಂದು ಪುರಸಭೆಯಲ್ಲಿ ಎಣ್ಣಿನ ಕಣ್ಣಲ್ಲಿ ಶತ ಸಹಸ್ರ